ಮದ್ಯಪ್ರಿಯರಿಗೆ ಬ್ಯಾಡ್ ನ್ಯೂಸ್ ಒಂದಿದೆ. ಏನಪ್ಪಾ ಅದು ಅಂತ ನೋಡ್ತಾ ಹೋಗೋದಾದ್ರೆ ಬಿಯರ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಬೇಡಿಕೆಗೆ ತಕ್ಕಂತೆ ಸರಬರಾಜು ಇಲ್ಲದ ಕಾರಣ ಬಿಯರ್ ಅಭಾವ ಕಂಡು ಬರ್ತಾ ಇದೆ. ಸೂರ್ಯನ ತಾಪಕ್ಕೆ ಬಿಯರ್ ಮಾರಾಟ ಕೂಡ ಭಾರಿ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ಬೇಸಿಗೆಗಿಂತ ಶೇಕಡ 30% ಮಾರಾಟ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಬಿಯರ್ ಪ್ರಿಯರಿಗೆ ಇಲ್ಲಿ ಶಾಕಿಂಗ್ ನ್ಯೂಸ್ ಒಂದು ಎದುರಾಗ್ತಾ ಇದೆ. ವಿವಿಧ ಬ್ರ್ಯಾಂಡ್ಗಳ ಬಿಯರ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಯಾಕಂತ ಹೇಳಿದರೆ ಬೇಡಿಕೆ ಅಷ್ಟರ ಮಟ್ಟಿಗೆ ಇದೆ. ಬೇಸಿಗೆ ಮುನ್ನ ನಿತ್ಯ 8 ಲಕ್ಷ ಲೀಟರ್ ಬಿಯರ್ ಮಾರಾಟ ಆಗ್ತಾ ಇತ್ತು. ಈಗ ಬೇಸಿಗೆ ಹಿನ್ನೆಲೆಯಲ್ಲಿ ನಿತ್ಯ 2 ಲಕ್ಷ ಲೀಟರ್ ಬಿಯರ್ ಬೇಡಿಕೆ, ಆದರೆ ಬಿಯರ್ ತಯಾರಿಕೆಯಲ್ಲಿ ಭಾರೀ ಕುಂಠಿತ ಕಂಡು ಬಂದಿದೆ. 2 ತಿಂಗಳ ಕಾಲ ಬಿಯರ್ ಅಭಾವ ಉಂಟಾಗಲಿದೆ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕೂಡ ಬಿಯರ್ ಉತ್ಪಾದನೆ ಕುಸಿಯೋಕೆ ಕಾರಣ ಎನ್ನಲಾಗ್ತಾ ಇದೆ. ಇನ್ನು ಸಾರಿಗೆ ಸಮಸ್ಯೆ, ಚುನಾವಣೆ ಹಿನ್ನೆಲೆಯಲ್ಲಿ ಬಿಯರ್ ಪೂರೈಕೆ ಕುಸಿತಗೊಂಡಿದೆ. ಮದ್ಯ ಮಾರಾಟದಿಂದ ಈ ವರ್ಷ ರಾಜ್ಯ ಸರ್ಕಾರ 36,000 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್. ಬೇಸಿಗೆಯಲ್ಲಿ ಬಿಯರ್ ಪ್ರಿಯರಿಗೆ ಅಥವಾ ಮದ್ಯ ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಸಿಗ್ತಾ ಇದೆ. ಬಿಯರ್ ಸಿಗೋದು ಡೌಟ್ ಏನಾಗ್ತಾ ಇದೆ, ಏನ್ ರೀಸನ್ ಇರ್ಬೋದು ಮಂಜುನಾಥ್? ಖಂಡಿತವಾಗೂ ಸಂಪತ್ತು, ರಾಜ್ಯದಲ್ಲಿ ಎಷ್ಟೇ ಬಿಸಿಲಿನ ವಾತಾವರಣ ಇದ್ರೂ ಈ ಬಿಯರ್ ಮಾರಾಟ ಎನ್ನುವಂಥದ್ದು ದಿನೇ ದಿನೇ ಹೇರಿಕೆ ಆಗ್ತಾ ಇದೆ. ಮನೆಯಲ್ಲೇ ಕೂತು ಈ ರೀತಿಯಾದಂತಹ ಒಂದು ಬಿಸಿಲಿರುವಂತಹ ಕಾರಣದಿಂದಾಗಿ ಹೊರಗಡೆ ಹೋಗೋಕೆ ಆಗದೆ ಇರುವಂತಹ ಕಾರಣ ಈ ಇಡೀ ರಾಜ್ಯಾದ್ಯಂತ ಈ ಸೂರ್ಯನ ತಾಪಮಾನಕ್ಕೆ ಬಿಯರ್ ಮಾರಾಟ ಎನ್ನುವಂಥದ್ದು ಭಾರಿ ಪ್ರಮಾಣದಲ್ಲಿ ಹೇರಿಕೆ ಆಗಿದೆ. ರಾಜ್ಯದಲ್ಲಿ ಪ್ರತಿನಿತ್ಯ 11.50 ಲಕ್ಷ ಲೀಟರ್ ಬಿಯರ್ ಮಾರಾಟ ಆಗ್ತಾ ಇದ್ದು, ಬೇಸಿಗೆ ಮುನ್ನ ಪ್ರತಿನಿತ್ಯ 8 ಲಕ್ಷ ಲೀಟರ್ ಬಿಯರ್ ಮಾತ್ರ ಮಾರಾಟ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ 2 ಲಕ್ಷ ಲೀಟರ್ ಬಿಯರ್ ಬೇಡಿಕೆ ಹೆಚ್ಚುವರಿಯಾಗಿದೆ. ಆದ್ರೆ ಬಿಯರ್ ತಯಾರಿಕೆಯಲ್ಲಿ ಭಾರಿ ಕುಂಠಿತ ಆಗಿರುವಂತಹ ಕಾರಣದಿಂದ ಕಳೆದ 2 ತಿಂಗಳ ಕಾಲ ಅಭಾವ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಒಂದು ಇಲಾಖೆಯಿಂದ ಗೊತ್ತಾಗ್ತದೆ. ಕಳೆದ ವರ್ಷ ಬೇಸಿಗೆಯಲ್ಲಿ ಹೋಲಿಸಿದ್ರೆ ಶೇಕಡ 30% ಮಾರಾಟ ಮಾತ್ರ ಹೆಚ್ಚಳ ಆಗಿತ್ತು. ಅಂದ್ರೆ ಕಳೆದ ವರ್ಷ ಏರಿಕೆ ಆಗಿತ್ತು ಎನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಹಿತಿ ಇತ್ತು. ಆ ಒಂದು ಹಿಲೆಯಲ್ಲಿ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಶೇಕಡ 30% ಬಿಯರ್ ಮಾರಾಟ ಏರಿಕೆ ಆಗಿದೆ ಎನ್ನುವಂತ ಸದ್ಯ ಈ ಅಬಕಾರಿ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಇನ್ನು ಸಾರಿಗೆ ಸಮಸ್ಯೆ, ಚುನಾವಣೆ ಹಿನ್ನೆಲೆಯಲ್ಲಿ ಬಿಯರ್ ಪೂರೈಕೆಯಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ. ಈ ಮದ್ಯ ಮಾರಾಟದಿಂದ ಈ ವರ್ಷ ರಾಜ್ಯ ಸರ್ಕಾರಕ್ಕೆ 36,000 ಕೋಟಿ ರು ಆದಾಯ ನಿರೀಕ್ಷೆಯಲ್ಲಿ ಏನಿತ್ತು, ಆ ಆದಾಯ ನಿರೀಕ್ಷೆಗೂ ಕೂಡ ಈ ಚುನಾವಣೆ ಎನ್ನುವಂಥದ್ದು ಜೊತೆಗೆ ವಾಹನಗಳಲ್ಲಿ ಸಂಚಾರ ಮಾಡುವಂಥದ್ದು ಸಂಪೂರ್ಣವಾಗಿ ನಿಷೇಧ ಏನಿದೆಯೋ ಈ ಚುನಾವಣಾ ನೀತಿ ಸಂಹಿತೆ ಎನ್ನುವಂಥದ್ದು ಸದ್ಯ ಈಗ ರಾಜ್ಯದಲ್ಲಿ ಇನ್ನೂ ಕೂಡ ಮುಂದುವರೆದ ಭಾಗವಾಗಿದೆ. ಅರ್ಧ ರಾಜ್ಯ ಅಂದ್ರೆ 14 ಕ್ಷೇತ್ರಗಳೇನಿದವು, ಆ ಚುನಾವಣೆ ಇನ್ನೂ ಕೂಡ ಮುಗಿದಿಲ್ಲ. ಈ ಕಾರಣದಿಂದಾಗಿ ಸದ್ಯ ಈ ಬಿಯರ್ ಮಾರಾಟ ಮಾಡುವಂತಹ ಇಲಾಖೆಯು ಕೂಡ ಒಂದು ರೀತಿಯಂತ ಸಂಕಷ್ಟಕ್ಕೆ ಈಡಾಗುವಂತ ಕೆಲಸ ಆಗಿದೆ. ಇದ್ರ ಜೊತೆಗೆ ಈ ಕುಡಿಯುವಂತವ್ರು ಏನಿರ್ತಾರೋ, ಬಿಯರ್ ಮದ್ಯ ಪ್ರಿಯರು ಏನಿರ್ತಾರೋ, ಅವರಿಗೆ ಹೆಚ್ಚುವರಿಯಾಗಿ ಬೇಡಿಕೆ ಆಗಿರುವಂತ ಕಾರಣದಿಂದಾಗಿ ಅವರಿಗೆ ಪೂರೈಕೆ ಮಾಡಕ್ಕಾಗದಂತಹ ಪರಿಸ್ಥಿತಿ ಸದ್ಯ ಅಬಕಾರಿ ಇಲಾಖೆಗೆ ಒಂದು ಸಂಕಷ್ಟ ಎದುರಾಗುವಂತ ಕೆಲಸ ಆಗಿದೆ. ಒಟ್ಟಾರೆ ಏನು 1,000,000,000 ಕೋಟಿ ಆದಾಯ ನಿರೀಕ್ಷೆಯಲ್ಲಿದ್ದಂತಹ ಇಲಾಖೆಗೆ ಈ ಚುನಾವಣೆ ನೀತಿ ಸಂಹಿತೆ ಬಂದು ಜೊತೆಗೆ ಮದ್ಯಪ್ರಿಯರಿಗೂ ಕೂಡ ಶಾಕ್ ನೀಡುವಂತ ಕೆಲಸ ಒಟ್ಟಾರೆಯಾಗಿ ಆಗಿರುವಂತದ್ದು ಸಂಪತ್ತು. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಬಿಯರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ಜೊತೆಗೆ ದುಪ್ಪಟ್ಟು ಬೇಡಿಕೆ ಬಿಯರ್ಗೂ ಕೂಡ ವ್ಯಕ್ತವಾಗ್ತಾ ಇದೆ. ಬೇಸಿಗೆ ಹೆಚ್ಚಾಗ್ತಾ ಇದ್ದಂತೆ ಬಿಯರ್ ಕುಡಿಯೋರ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ಮಾರಾಟ ಭಾರಿ ಆಗ್ತಾ ಇದೆ. ಬಿಯರ್ ಕಳೆದ ವರ್ಷ ಬೇಸಿಗೆಗಿಂತ ಶೇಕಡ 30% ಮಾರಾಟ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಬಕಾರಿ ಇಲಾಖೆ ಕೂಡ ಒಳ್ಳೆ ಆದಾಯದ ನಿರೀಕ್ಷೆಯಲ್ಲಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.